ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಹಣೆಬರಹವನ್ನು ನಂಬುತ್ತೀರಾ? ಎಲ್ಲವೂ ವಿಧಿಯಾಟ ಅನ್ನುತ್ತಾರಲ್ಲ, ಅದು ನಿಜವಾ? ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ ಎಂಬ ಮಾತುಗಳನ್ನು ಸಹ ನೀವು ಕೇಳಿಸಿಕೊಂಡಿದ್ದೀರಾ? ಅವರ ಅದೃಷ್ಟವೇ ಅದೃಷ್ಟ, ಅವರು ಕೋರಿದ ಬೆಟ್ಟದ ಮೇಲೆಯೇ ಮಳೆ ಬೀಳುತ್ತಿದೆ. ಅವರಿಗೇನು, ಎಲ್ಲಾನೂ ಕೇಳಿಕೊಂಡು ಬಂದಿದ್ದಾರೆ. ಎಲ್ಲ ಅಣೆಬರಹ ನಮ್ಮ ಕೈಯಲ್ಲೇನಿದೆ, ಎಲ್ಲವೂ ಪೂರ್ವಜನ್ಮದ ಫಲ. ಮತ್ತು ಯಾರಾದರೂ ಘೋರ ಅಪಘಾತಗಳಿಂದ ಅಚಾನಕ್ಕಾಗಿ ಪಾರಾದಾಗಲೂ ಕೂಡ ನೀನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ, ಈ ಜನ್ಮದಲ್ಲಿ ನಿನಗೆ ಮರುಜನ್ಮ ದೊರಕಿತು, ಹಬ್ಬ, ಸತ್ತು ಬದುಕಿದ ಹಾಗಾಯಿತು. ಮತ್ತು ಅತಿ ಹೆಚ್ಚಾಗಿ ಬಳಸುವಂತಹ ಹಣೆಬರಹಕ್ಕೆ ಹೊಣೆಯಾರು ಎಂಬಂತಹ ಎಷ್ಟೋ ವಾಕ್ಯಗಳನ್ನು ನಮ್ಮ ನಿಜ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಮತ್ತು ಸಂದರ್ಭಗಳ ಆಧಾರದ ಮೇಲೆ ನಾವು ಕೇಳಿಸಿಕೊಳ್ಳುತ್ತಿರುತ್ತೇವೆ. ಇದೆಲ್ಲವೂ ನಿಜನಾ? ಸ್ನೇಹಿತರೆ, ನಮ್ಮ ವಿಧಿ ನಾವು ಹುಟ್ಟುವುದಕ್ಕಿಂತ ಮೊದಲೇ ನಿರ್ಧಾರವಾಗಿರುತ್ತದ, ಅಥವಾ ನಮ್ಮ ಜೀವನ ಕ್ರಮಗಳಿಂದ ಅಂದರೆ ನಡವಳಿಕೆಗಳಿಂದ ನಿರ್ಧಾರವಾಗುತ್ತದ ಎಂಬ ವಿಷಯ ಸದಾಕಾಲ ಚರ್ಚಾಸ್ಪದವಾಗಿರುತ್ತದೆ. ನಿಜ ಹೇಳಬೇಕೆಂದರೆ ಬಹಳ ಮಂದಿ ನಾವು ಹುಟ್ಟುವುದಕ್ಕಿಂತ ಮೊದಲೇ ಈ ವಿಧಿ ನಿರ್ಣಯವಾಗಿರುತ್ತದೆಂದು ನಂಬುತ್ತಾರೆ. ಇನ್ನೂ ಕೆಲವರು ಒಬ್ಬ ವ್ಯಕ್ತಿಯ ಜೀವನ ಕ್ರಮಗಳೇ ಆತನ ವಿಧಿಯನ್ನು ನಿರ್ಣಯಿಸುತ್ತದೆಂದು ನಂಬುತ್ತಾರೆ. ಈ ವಿಧಿ, ಅದೃಷ್ಟ ಮತ್ತು ಕರ್ಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಒಬ್ಬ ವ್ಯಕ್ತಿ ತನ್ನ ಮೊದಲೇ ನಿರ್ಧಾರವಾಗಿರುವಂತಹ ವಿಧಿಯ ಕಾರಣಗಳಿಂದ ಪಾಪ ಪುಣ್ಯ ಕಾರ್ಯಗಳಿಗೆ ಬಲಿಯಾಗುತ್ತಿದ್ದಾನ, ಅಥವಾ ಆತನು ತಾನು ಮಾಡುವಂತಹ ಕೆಲಸಗಳ ಮೂಲಕ ತನ್ನ ವಿಧಿಯನ್ನು ಸೃಷ್ಟಿಸುತ್ತಾನ ಅಥವಾ ಇಲ್ಲವ ಎಂದು ತಿಳಿದುಕೊಳ್ಳುವುದಕ್ಕೆ ಬಹಳ ಸಹಾಯವಾಗುತ್ತದೆ. ಸ್ನೇಹಿತರೆ, ನಿಜವಾಗಿಯೂ ಈ ವಿಧಿ ಮತ್ತು ಕರ್ಮಗಳಲ್ಲಿ ಯಾರು ಅತಿ ಶಕ್ತಿವಂತರು ಮತ್ತು ಏಕೆ ಶಕ್ತಿವಂತರು? ಹಾಗೆಯೇ ವಿಧಿ ನಿಜವಾಗಿಯೂ ನಮ್ಮ ಜೀವನ ಕ್ರಮಗಳ ಆಧಾರದ ಮೇಲೆ ಸೃಷ್ಟಿಯಾಗಿದೆಯಾ? ಗರುಡ ಪುರಾಣ ಮತ್ತು ಹಿಂದೂ ಗ್ರಂಥಗಳು ಮತ್ತು ಆಚಾರ ಚಾಣಕ್ಯರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ನೀತಿಯಲ್ಲಿ ಏನು ಹೇಳಿದ್ದಾರೆ? ಹಾಗೆಯೇ ಇದರ ಜೊತೆ ಮುಸ್ಲಿಂ, ಕ್ರೈಸ್ತ ಮತ್ತು ಇತರ ಮತಗಳಲ್ಲಿ ಈ ವಿಷಯದ ಬಗ್ಗೆ ಏನನ್ನು ಬರೆಯಲಾಗಿದೆ ಎಂಬುದನ್ನು ಕೂಡ ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಗರುಡ ಪುರಾಣದಲ್ಲಿ ವಿಧಿಯ ಕುರಿತು ಏನನ್ನು ಬರೆಯಲಾಗಿದೆ ಎಂಬುದನ್ನು ತಿಳಿಯೋಣ. ಇದರ ನಂತರ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಇದರ ಬಗ್ಗೆ ಏನೆಂದು ಹೇಳಿದ್ದಾರೆಂದು ತಿಳಿಯೋಣ, ಬನ್ನಿ. ಸ್ನೇಹಿತರೆ, ಹಿಂದೂ ಮತಗ್ರಂಥಗಳ ಪ್ರಕಾರ ಮರಣದ ನಂತರ ಶರೀರವು ಮಾತ್ರವೇ ನಾಶವಾಗುತ್ತದೆಂದು, ಆದರೆ ಆತ್ಮಕ್ಕೆ ಸಾವಿಲ್ಲ ಎಂದು ಬರೆಯಲಾಗಿದೆ. ಮತ್ತು ಗರುಡ ಪುರಾಣದಲ್ಲಿ ಪೂರ್ತಿ 84 ಜನ್ಮಗಳಲ್ಲಿ ಉತ್ತಮವಾದ ಜನ್ಮ ಮಾನವನದ್ದೇ ಎಂದು ಹೇಳಲಾಗಿದೆ. ಮನುಷ್ಯ ತನ್ನ ಕರ್ಮಗಳ ಆಧಾರದ ಮೇಲೆ ತನ್ನ ಮರಣಾನಂತರದ ಜೀವನವನ್ನು ಪಡೆಯುತ್ತಾನೆ. ಅಂದರೆ ಮರಣಾನಂತರ ನಿಮ್ಮ ಜೀವನದಲ್ಲಿ ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳ ಮೂಲಕ ನೀವು ಯಾವ ಜನ್ಮ ಪಡೆಯುತ್ತೀರಿ ಎಂದು ಮೊದಲೇ ನಿರ್ಧಾರವಾಗಿರುತ್ತದೆ. ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯು ಧರ್ಮ, ವೇದಗಳು ಮತ್ತು ಪುರಾಣಗಳಂತಹ ಮತ ಗ್ರಂಥಗಳನ್ನು ಅವಮಾನಿಸಿ ಹಾಗೆಯೇ ದೇವರ ಮೇಲೆ ಪೂರ್ತಿ ವಿಶ್ವಾಸವಿಡುವುದಿಲ್ಲವೋ ಅಂತಹ ನಾಸ್ತಿಕನು ನಂತರದ ಅಂದರೆ ತನ್ನ ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮವೆತ್ತುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಹಾಗೆಯೇ ಯಾರಾದರೆ ಮಿತ್ರರು ಎಂಬ ಮುಸುಕಿನಲ್ಲಿ ನಂಬಿಕೆ ದ್ರೋಹ ಮಾಡುತ್ತಿರುತ್ತಾರೋ ಆತನ ನಂತರದ ಜನ್ಮ ಈ ಭೂಮಿಯ ಮೇಲೆ ರಣಹದ್ದುಗಳ ರೂಪದಲ್ಲಿರುತ್ತದೆ ಎಂದು ತಿಳಿಸಲಾಗಿದೆ. ಸೋ ಈ ಗರುಡ ಪುರಾಣದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡುವಂತಹ ಆತನ ಕರ್ಮಗಳ ಆಧಾರದ ಮೇಲೆ ಆತನ ನಂತರದ ಜನ್ಮ ಮತ್ತು ಆ ಹೊಸ ಜನ್ಮದಲ್ಲಿ ಆತನು ಎದುರಿಸುವಂತಹ ಕಷ್ಟಗಳು ಆ ವ್ಯಕ್ತಿಯ ಹುಟ್ಟುವ ಮೊದಲೇ ನಿರ್ಧಾರವಾಗಿರುತ್ತದೆ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಕಾರ್ಯಗಳ ಮೂಲಕ ಆತನ ಮರಣವನ್ನು ಪ್ರಭಾವಿತಗೊಳಿಸಬಹುದು. ಮತ್ತು ಚಾಣಕ್ಯ ನೀತಿಯಲ್ಲಿನ ಶ್ಲೋಕದಲ್ಲಿ ಮನುಷ್ಯ ಹುಟ್ಟುವುದಕ್ಕಿಂತಲೂ ಮೊದಲೇ ಅಂದರೆ ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಮಾನವನ ವಿಧಿ ನಿರ್ಧಾರವಾಗಿರುತ್ತದೆ ಎಂದು ಹೇಳಲಾಗಿದೆ. ಆಯುಹು ಕರ್ಮಚ ವಿತ್ತಂಚ ವಿದ್ಯು ಮೃತ್ಯಮೇವ ಚ ಪಂಚತೈನೇಹಿ ಸೃಜ್ಯಂತೆ ಗರ್ಭಸಸ್ತೈವ ದೇಹಿನಃ. ಅಂದರೆ ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಪ್ರತಿ ಜೀವಿಗಳಿಗೂ ಈ 5 ವಿಷಯಗಳು ಅಂದರೆ ವಯಸ್ಸು, ಕರ್ಮ, ಸಂಪತ್ತು, ಜ್ಞಾನ ಮತ್ತು ಮರಣದ ಸಮಯ ಇವೆಲ್ಲವನ್ನೂ ಆತನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆತನ ವಿಧಿಯಲ್ಲಿ ಬರೆಯಲಾಗುತ್ತದೆಂದು
ಈ ಶ್ಲೋಕದ ಮೂಲಕ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿ ವ್ಯಕ್ತಿ ತನ್ನ ಕರ್ಮಗಳ ಆಧಾರದ ಮೇಲೆಯೇ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಈ ಕರ್ಮಗಳೆಲ್ಲವೂ ಈಗಿನ ಜನ್ಮದ್ದು ಮಾತ್ರವಲ್ಲದೆ ಪೂರ್ವ ಜನ್ಮಕ್ಕೆ ಸಂಬಂಧಿಸಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಮಾತ್ರವೇ ನಿರ್ಧಾರಿತವಾಗಿರುತ್ತದೆ. ಮೇಲೆ ಹೇಳಿದ ಶ್ಲೋಕದ ಪ್ರಕಾರ ಹುಟ್ಟಲಿರುವ ಮಗುವಿನ ಹಣೆ ಬರಹದಲ್ಲಿ ಆತನು ಸಂಪತ್ತನ್ನು ಗಳಿಸುತ್ತಾನ, ಹಾಗೆಯೇ ಆತನ ವಿದ್ಯಾಭ್ಯಾಸ ಎಲ್ಲಿಯವರೆಗೂ ಇರುತ್ತದೆ, ಹಾಗೆಯೇ ಆತನು ತನ್ನ ಜೀವನದಲ್ಲಿ ಏನಾಗುತ್ತಾನೆ ಎಂಬ ಎಲ್ಲಾ ವಿಷಯಗಳು ಆತನ ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಧಾರವಾಗಿರುತ್ತವೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಮಾನವನ ಜೀವನದಲ್ಲಿ ಸರಿಸುಮಾರು 101 ಬಾರಿ ಮರಣ ಸಂಭವಿಸುವ ಅವಕಾಶಗಳಿರುತ್ತವೆ. ಇವುಗಳಲ್ಲಿ ಮುಖ್ಯವಾದವು ಒಂದು ಅಕಾಲ ಮರಣ ಮತ್ತು ಎರಡನೆಯದು ಕಾಲಮರಣ. ಅಕಾಲ ಮೃತ್ಯುವನ್ನು ಕರ್ಮಗಳ ಮೂಲಕ ಮತ್ತು ಸುಖ ಸಂತೋಷಗಳಿಂದ ಬದಲಾಯಿಸಬಹುದು, ಆದರೆ ಕಾಲ ಮೃತ್ಯುವು ಬದಲಾಗುವುದಿಲ್ಲ. ಈ ವಿಷಯದ ಬಗ್ಗೆ ಶ್ರೀಕೃಷ್ಣ ಭಗವಾನನು ಭಗವದ್ಗೀತೆಯಲ್ಲಿ ಏನೆಂದು ಹೇಳಿದ್ದಾರೆಂದು ಈಗ ತಿಳಿಯೋಣ. ಸ್ನೇಹಿತರೆ, ಮಾನವನ ವಿಧಿಯನ್ನು ಯಾವುದು ನಿರ್ಣಯಿಸುತ್ತದೆ ಎಂಬುದನ್ನು ಭಗವದ್ಗೀತೆಯ ಪ್ರಕಾರ ನೋಡುವುದಾದರೆ ಮನುಷ್ಯನು ತನ್ನ ವಿಧಿಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ. ನಮ್ಮ ಜೀವನದಲ್ಲಿನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನಮ್ಮ ಆಲೋಚನೆ, ಪ್ರವರ್ತನೆ, ನಮ್ಮ ನಡವಳಿಕೆಯೇ ನಮ್ಮ ವಿಧಿಯನ್ನು ನಿರ್ಣಯಿಸುತ್ತದೆ ಎಂದು ಹೇಳಲಾಗಿದೆ. ಇದಕ್ಕೆ ಒಂದೊಳ್ಳೆಯ ಉದಾಹರಣೆ ಎಂದರೆ ಶ್ರೀಕೃಷ್ಣ ಭಗವಾನನ ಜನನ ಕಥೆ. ಕಂಸನು ಭವಿಷ್ಯವಾಣಿಯ ಮೂಲಕ ತನ್ನ ಮರಣದ ಬಗ್ಗೆ ಮೊದಲೇ ತಿಳಿದುಕೊಂಡು ಶ್ರೀಕೃಷ್ಣನನ್ನು ಕೊಲ್ಲಬೇಕು ಎಂದುಕೊಳ್ಳುತ್ತಾನೆ. ಆದರೆ ಕೊನೆಗೆ ಆತನ ವಿಧಿ ಪ್ರಕಾರವೇ ಕಂಸನ ತಾಯಿಯಾದ ದೇವಕಿಯ 8ನೇ ಸಂತಾನವಾದ ಶ್ರೀಕೃಷ್ಣನಿಂದಲೇ ಕಂಸನು ಕೊಲ್ಲಲ್ಪಟ್ಟನು. ಒಂದು ವೇಳೆ ಕಂಸನು ತನ್ನ ವಿಧಿಯಿಂದ ತಪ್ಪಿಸಿಕೊಳ್ಳಲು ಆತನು ಅಧರ್ಮವನ್ನು ಬಿಟ್ಟು ಧರ್ಮ ಮಾರ್ಗದ ಮೂಲಕ ಮುನ್ನಡೆದಿದ್ದರೆ ಆ ದೇವರು ಆತನಿಗೆ ಕ್ಷಮಾಪಣೆ ಪ್ರಸಾದಿಸುವ ಅವಕಾಶವಿರುತ್ತಿತ್ತು. ಆದರೆ ಆತನು ಯಾವುದನ್ನೂ ಲೆಕ್ಕಿಸದೆ ಅಧರ್ಮ ಮಾರ್ಗದ ಮೂಲಕವೇ ಮುಂದೆ ಸಾಗಿದನು ಮತ್ತು ಆತನು ಮಾಡಿದಂತಹ ಪಾಪ ಕಾರ್ಯಗಳಿಂದ ಆತನೇ ಸಾವಿಗೀಡಾದನು. ಸನಾತನ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಕಂಸನು ಮಾತ್ರವಲ್ಲದೆ ಈ ಪ್ರಪಂಚದಲ್ಲಿ ಜೀವಿಸಿದಂತಹ ಪ್ರತಿ ಜೀವಿಯ ವಿಧಿಯು ಆತನು ಜನಿಸುವುದಕ್ಕಿಂತಲೂ ಮೊದಲೇ ನಿರ್ಧಾರಿತವಾಗಿರುತ್ತದೆ. ಒಬ್ಬ ವ್ಯಕ್ತಿ ಯಾವಾಗ ಹುಟ್ಟಬೇಕು, ಆತನು ಏನು ಮಾಡಬೇಕು ಮತ್ತು ಆತನು ತನ್ನ ಜೀವನ ಪೂರ್ತಿ ಹೇಗೆ ನಡೆಸುತ್ತಾನೆ, ಇವೆಲ್ಲವೂ ಕೂಡ ಆತನು ಹುಟ್ಟುವುದಕ್ಕಿಂತ ಮೊದಲೇ ನಿರ್ಧಾರಿತವಾಗಿರುತ್ತದೆ. ಅದರ ಪ್ರಕಾರವೇ ಆತನ ನಂತರದ ಜನ್ಮವೂ ಇರುತ್ತದೆ. ಆದರೆ ನಾವು ಇವೆಲ್ಲವನ್ನು ಕೇವಲ ವಿಧಿ ಮಾತ್ರವೇ ನಿರ್ಧರಿಸುತ್ತದೆ ಎಂದು ತಿಳಿಯುತ್ತೇವೆ. ಆದರೆ ಅದು ನಿಜವಲ್ಲ, ಏಕೆಂದರೆ ವಿಧಿಯನ್ನು ಕರ್ಮದ ಮೂಲಕವೂ ಬದಲಾಯಿಸಬಹುದು. ಇಸ್ಲಾಂ ಧರ್ಮದಲ್ಲಿ ವಿಧಿಯನ್ನು ಕಿಸ್ಮತ್ ಎನ್ನುತ್ತಾರೆ, ಅಂದರೆ ಅದೃಷ್ಟವೆಂದರ್ಥ. ಕುರಾನ್ ಪ್ರಕಾರ ನಮ್ಮ ಮನುಷ್ಯರ ವಿಧಿಯು ಅಲ್ಲಾ ಇಷ್ಟ ಪ್ರಕಾರವೇ ನಡೆಯುತ್ತದೆ. ಹಿಂದೂ ಮತದಲ್ಲಿ ವಿಧಿಯನ್ನು ಪ್ರಾರಬ್ಧ ಎನ್ನುತ್ತಾರೆ. ಪ್ರಾರಬ್ಧ ಎಂದರೆ ನಮ್ಮ ಪ್ರಸ್ತುತ ಜೀವನವು ಗತಿಸಿ ಹೋದ ಜನ್ಮದ ಕರ್ಮ ಫಲಗಳ ಫಲಿತಾಂಶವೆಂದರ್ಥ. ಹಿಂದೂ ಪುರಾಣಗಳ ಪ್ರಕಾರ ನಮ್ಮ ಜೀವನವು ನಮ್ಮ ಗತ ಕರ್ಮ ಫಲಗಳ ಮೇಲೆ ನಿರ್ಧಾರಿತವಾಗಿರುತ್ತದೆ. ಆದರೆ ಈ ವಿಧಿಯನ್ನು ನಮ್ಮ ಪ್ರಸ್ತುತ ಕರ್ಮಗಳು ಕೂಡ ಪ್ರಭಾವಿತ ಮಾಡುತ್ತವೆ. ಆದ್ದರಿಂದ ನಮ್ಮ ಕಾರ್ಯಗಳೆಲ್ಲವನ್ನು ಸತ್ಕಾರ್ಯಗಳನ್ನಾಗಿ ಮಾಡಲು ಪ್ರಯತ್ನಿಸಬೇಕು ಮತ್ತು ನಾವು ನಮ್ಮ ವಿಧಿಯನ್ನು ಕೂಡ ಅಂಗೀಕರಿಸಬೇಕು. ಬೈಬಲ್ ಪ್ರಕಾರ ಈ ಪ್ರಪಂಚದಲ್ಲಿ ವಿಧಿಗಿಂತಲೂ ಕರ್ಮ ಪ್ರಮುಖ ಪಾತ್ರ ವಹಿಸುತ್ತದೆ. ಆ ದೇವನು ತನ್ನ ಪ್ರಜೆಗಳನ್ನು ಅವರ ಕ್ರಿಯೆಗಳ ಪ್ರಕಾರ ತನ್ನ ಜೊತೆಯೇ ಇಟ್ಟುಕೊಳ್ಳುತ್ತಾನೆ ಮತ್ತು ತನ್ನ ವಿಧಿಗಿಂತಲೂ ತನ್ನ ಕಾರ್ಯಗಳ ಮೇಲೆ ಹೆಚ್ಚು ವಿಶ್ವಾಸವಿಡುವ ವ್ಯಕ್ತಿಯನ್ನು ಪ್ರತಿ ಕಷ್ಟದಿಂದಲೂ ರಕ್ಷಿಸುತ್ತಾನೆಂದು ಬೈಬಲ್ ಹೇಳುತ್ತದೆ. ಸ್ನೇಹಿತರೆ, ಕರ್ಮ ಮತ್ತು ವಿಧಿ ಇವುಗಳೆರಡರಲ್ಲಿ ಯಾವುದು ಶಕ್ತಿಯುತವಾದುದು ಮತ್ತು ಯಾವುದು ಮುಖ್ಯವಾದುದು ಎಂದು ನೀವು ಎಂದಾದರೂ ಆಲೋಚಿಸಿದ್ದೀರಾ? ನಿಜ ಹೇಳಬೇಕೆಂದರೆ ಇದು ಬಹಳ ವಿವಾದಾತ್ಮಕ ವ್ಯಕ್ತಿಗತ ಪ್ರಶ್ನೆಯಾಗಿದೆ. ಕೆಲವರು ಹೇಳುತ್ತಾರೆ ಕರ್ಮ ಬಹಳ ಮುಖ್ಯವೆಂದು, ಮತ್ತೆ ಕೆಲವರು ಹೇಳುತ್ತಾರೆ ವಿಧಿ ಅತ್ಯಂತ ಮುಖ್ಯವಾದುದೆಂದು, ಇನ್ನು ಕೆಲವರು ಕರ್ಮ ಮತ್ತು ವಿಧಿ ಇವೆರಡೂ ಕೂಡ ಬಹಳ ಮುಖ್ಯವಾದುದೆಂದು ಹೇಳುತ್ತಾರೆ. ಆದರೆ ಪುರಾಣಗಳ ಪ್ರಕಾರ ವಿಧಿಗಿಂತಲೂ ಕರ್ಮ ಬಹಳ ಮುಖ್ಯವಾದುದೆಂದು ಹೇಳಲಾಗಿದೆ. ನಿಜವಾಗಿಯೂ ನಾವು ಮಾಡುವಂತಹ ಸತ್ಕಾರ್ಯಗಳ ಮೂಲಕ ನಮ್ಮ ವಿಧಿಯನ್ನು ಕೂಡ ಬದಲಾಯಿಸಬಹುದು. ಆದರೆ ನನ್ನ ದೃಷ್ಟಿಯಲ್ಲಿ ಕರ್ಮ ಮತ್ತು ವಿಧಿ ಎರಡೂ ಕೂಡ ಬಹಳ ಮುಖ್ಯವಾದುವೆಂದು ಹೇಳಬಹುದು. ಏಕೆಂದರೆ ವಿಧಿ ಎನ್ನುವುದು ನಮ್ಮ ನಿಯಂತ್ರಣದಲ್ಲಿಲ್ಲ, ಅದು ಅಗೋಚರ. ಆದರೆ ಕರ್ಮವೆನ್ನುವುದು ನಮ್ಮ ಕೈಯಲ್ಲಿರುತ್ತದೆ. ಆದ್ದರಿಂದ ನಾವು ಮಾಡುವಂತಹ ಒಳ್ಳೆ ಕಾರ್ಯಗಳಿಂದ ನಮ್ಮ ವಿಧಿಯನ್ನು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಭಗವಂತನು ನಮಗೆ ನೀಡಿದ್ದಾನೆ. ಆದ್ದರಿಂದ ಸ್ನೇಹಿತರೆ, ಕರ್ಮ ಮತ್ತು ವಿಧಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದವುಗಳು.
ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ನಮ್ಮ ಮೇಲೆಯೇ ಆಧಾರವಾಗಿರುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.